ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಈ ನವರಾತ್ರಿ ಹಬ್ಬದಲ್ಲಿ ದುರ್ಗೆಯ 9 ಅವತಾರಗಳನ್ನು ನಾವು 9 ದಿನಗಳ ಕಾಲ ಪೂಜಿಸುತ್ತೀವಿ, ಅದನ್ನೇ ನವರಾತ್ರಿ ಅನ್ನೋದು. ದುರ್ಗೆಯ ಪೂಜೆಗೆ ನವರಾತ್ರಿಯ 9 ದಿನಗಳು ಕೂಡ ತುಂಬಾ ಪವಿತ್ರವಾದ ದಿನಗಳು. ಆ 9 ದಿನಗಳಲ್ಲಿ ನಾವು ಏನು ಉಪವಾಸವನ್ನು ಮಾಡಿರ್ತೀವಿ, ಪೂಜೆಯನ್ನು ಮಾಡಿರ್ತೀವಿ, ದೀಪಗಳನ್ನು ಹಚ್ಚಿರ್ತೀವಿ, ಅದರಿಂದ ಎಲ್ಲ ನಮ್ಮ ದುಃಖಗಳು ಕೂಡ ಕಡಿಮೆ ಆಗುತ್ತವೆ, ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಈ ನವರಾತ್ರಿಯ ಸಮಯದಲ್ಲಿ ನಾವು ಮನೆಗೆ ಕೆಲವೊಂದು ವಿಶೇಷ ವಸ್ತುಗಳನ್ನು ತಂದರೆ ಲಕ್ಷ್ಮೀ ದೇವಿ ಸಂತುಷ್ಟಳಾಗುತ್ತಾಳೆ, ಹಾಗೆಯೇ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಅದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ನೆಲೆಯಾಗುತ್ತದೆ. ಹಾಗಾದರೆ ನವರಾತ್ರಿಯಲ್ಲಿ ನಾವು ಯಾವ ವಿಶೇಷವಾದ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ ತಪ್ಪದೇ ಕ್ಲಿಕ್ ಮಾಡಿ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಕೆಲವೊಂದು ಸಸ್ಯಗಳನ್ನು ಅತ್ಯಂತ ಮಂಗಳಕರವಾದದ್ದು ಅಂತಲೇ ಕರಿತೀವಿ, ದೈವಿಕ ಅಂಶ ಇರುವ ಸಸ್ಯಗಳು ಅಂತಲೇ ಹೇಳ್ತೀವಿ. ಅವುಗಳಲ್ಲಿ ತುಳಸಿ ಗಿಡವು ನಾವು ಲಕ್ಷ್ಮೀ ದೇವಿಯ ಒಂದು ಸ್ವರೂಪ ಅಂತಲೇ ಹೇಳ್ತೀವಿ. ಅಂತಹ ತುಳಸಿ ಗಿಡವನ್ನು ನಾವು ನವರಾತ್ರಿಯ ಸಮಯದಲ್ಲಿ ಮನೆಗೆ ತರೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನವರಾತ್ರಿಯ 9 ದಿನಗಳಲ್ಲಿ ನಿಮಗೆ ತರಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೊನೆಯ 10ನೇ ದಿವಸ ವಿಜಯದಶಮಿಯಂದು ಕೂಡ ತುಳಸಿ ಗಿಡವನ್ನು ಮನೆಗೆ ತರ್ಬೋದು. ಇದರಿಂದ ಲಕ್ಷ್ಮಿ ಸಂತೋಷಗೊಳ್ಳುತ್ತಾಳೆ. ಹಾಗೆಯೇ ಪ್ರತಿದಿನ ತುಳಸಿಗೆ ನಾವು ನೀರನ್ನು ಹಾಕಿ ಸಂಜೆ ತುಳಸಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡೋದ್ರಿಂದ ಹಣದ ಕೊರತೆ ಅನ್ನೋದು ಉಂಟಾಗುವುದಿಲ್ಲ. ಈ ತುಳಸಿ ಗಿಡದ ಜೊತೆಗೇ ಇನ್ನೊಂದು ಗಿಡ ಬಾಳೆ ಗಿಡ. ಈ ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣು ಇರುತ್ತಾನೆ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆ. ನಾವು ಲಕ್ಷ್ಮೀ ಹಬ್ಬಗಳಲ್ಲಿ ಬಾಳೆ ಕಂಬವನ್ನು ತಂದು ಕಟ್ತೀವಿ, ಹಾಗೆಯೇ ಬಾಳೆ ಎಲೆಯನ್ನು ಉಪಯೋಗ ಮಾಡ್ತೀವಿ, ಬಾಳೆಹಣ್ಣನ್ನು ಕೂಡ ಉಪಯೋಗ ಮಾಡ್ತೀವಿ. ಅದರಲ್ಲೂ ಗುರುವಾರದಂದು ಬಾಳೆ ಗಿಡವನ್ನು ತಂದು ನೆಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ಮಂಗಳ ಮತ್ತು ಗುರುದೋಷಗಳು ಇದ್ದರೆ ನಿವಾರಣೆಯಾಗುತ್ತವೆ ಅಂತೆ. ಈ ನವರಾತ್ರಿಯ 9 ದಿನಗಳಲ್ಲಿ ಯಾವುದಾದರೂ ಒಂದು ದಿನನಾದರೂ ನಿಮ್ಮ ಮನೆಯ ಹತ್ತಿರ ಜಾಗ ಇದ್ದರೆ ಬಾಳೆ ಗಿಡವನ್ನು ತಂದು ನೆಟ್ಟು ನೀರನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ. ಇದರ ಜೊತೆಗೇ ಆಲದ ಎಲೆಯನ್ನು ನವರಾತ್ರಿಯ ದಿನಗಳಲ್ಲಿ ಮನೆಗೆ ತರೋದು ಅತ್ಯಂತ ಶುಭ. ಆಲದ ಎಲೆಯನ್ನು ಮನೆಗೆ ತಂದು ಸ್ವಚ್ಛ ಮಾಡಿ ಅದರ ಮೇಲೆ ಶ್ರೀಗಂಧ ಅರಿಶಿನದಿಂದ ಸ್ವಸ್ತಿಕ್ ಚಿತ್ರವನ್ನು ಬರೆದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಬನ್ನಿ ಎಲೆಗಳನ್ನು ಕೂಡ ಆ ದಿನಗಳಲ್ಲಿ ಮನೆಗೆ ತರಬೇಕು. ಈ ಬನ್ನಿ ಎಲೆಗಳನ್ನು ಮನೆಗೆ ತಂದು ಮನೆಯ ಬೀರುವಿನ ಲಾಕರ್ನಲ್ಲಿ ಇಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗುತ್ತವೆ ಅನ್ನುವ ನಂಬಿಕೆ ಇದೆ. ಇನ್ನೊಂದು, ಲಕ್ಷ್ಮೀ ದೇವಿಯ ಫೋಟೋವನ್ನು ಕೂಡ ನವರಾತ್ರಿ ಸಮಯದಲ್ಲಿ ಮನೆಗೆ ತಂದು ದೇವರ ಮನೆಯಲ್ಲಿ ಇಡಬೇಕು. ನೀವು ಆದಷ್ಟು ಕಮಲದ ಮೇಲೆ ಕುಳಿತಿರುವಂಥ ಲಕ್ಷ್ಮಿಯ ಫೋಟೋವನ್ನು ತನ್ನಿ. ಕೈಗಳಿಂದ ಕಾಯಿನ್ಸು ಸುರಿಯುತ್ತಾ ಇರುತ್ತಲ್ಲ, ಆ ಥರದ ಲಕ್ಷ್ಮಿಯ ಫೋಟೋವನ್ನು ಮನೆಗೆ ತನ್ನಿ. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ, ಹಣದ ಕೊರತೆ ನಿವಾರಣೆ ಆಗುತ್ತದೆ. ಯಾವುದೇ ಕಾರಣಕ್ಕೂ ಗೂಬೆಯ ಮೇಲೆ ಕುಳಿತಿರುವ ಲಕ್ಷ್ಮಿಯ ಫೋಟೋವನ್ನು ಮನೆಗೆ ತರಬೇಡಿ. ಹಾಗೆ ನವರಾತ್ರಿಯ ಸಮಯದಲ್ಲಿ ಕಾಮಾಕ್ಷಿ ದೀಪವನ್ನು ಮನೆಗೆ ತಂದರೆ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ. ಆ ಜೊತೆಗೆ ಬೆಳ್ಳಿ ನಾಣ್ಯಗಳನ್ನು ಕೂಡ, ಲಕ್ಷ್ಮಿಯ ಮುಖ ಇರುವಂತಹ ಬೆಳ್ಳಿ ಕಾಯಿನ್ಸ್ ಅನ್ನು ಕೂಡ ಮನೆಗೆ ತರಬಹುದು. ಈ ಕಾಮಾಕ್ಷಿ ದೀಪ ಮತ್ತು ಬೆಳ್ಳಿಯ ಲಕ್ಷ್ಮಿಯ ನಾಣ್ಯಗಳನ್ನು ಮನೆಗೆ ತರುವುದು ತುಂಬಾ ಮಂಗಳಕರವಾದದ್ದು. ಜೊತೆಗೆ ಈ ಸಮಯದಲ್ಲಿ ದೀಪಗಳನ್ನು ಕೂಡ ಮನೆಗೆ ತರುವುದು ಶುಭವಾದದ್ದು. ಬೆಳ್ಳಿ ದೀಪ ತರೋದಕ್ಕೆ ಆಗಲ್ಲ ಅನ್ನುವರು ಪಂಚಲೋಹದ ದೀಪಗಳನ್ನಾದರೂ ಈ ಸಮಯದಲ್ಲಿ ಮನೆಗೆ ತರಬಹುದು. ಹಾಗೆಯೇ ಲಕ್ಷ್ಮಿ ತುಂಬಾನೇ ಅಲಂಕಾರ ಪ್ರಿಯೆ, ಇದು ಎಲ್ಲರೂ ಕೇಳೇ ಇರ್ತೀರ. ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ನೀವು ಕಣ್ಣಿಗೆ ಹಚ್ಚುವಂಥ ಕಾಡಿಗೆ ಆಗಿರ್ಬೋದು, ಬೊಟ್ಟು, ಕೈಬಳೆ, ಅರಿಶಿನ ಕುಂಕುಮ, ಕಾಲ್ಗೆಜ್ಜೆ, ಹೀಗೆ ಅಲಂಕಾರಕ್ಕೆ ಬಳಸುವಂಥ ವಸ್ತುಗಳನ್ನು ಕೂಡ ನವರಾತ್ರಿಯ ಸಮಯದಲ್ಲಿ ಮನೆಗೆ ತನ್ನಿ. ತುಪ್ಪವನ್ನು ಕೂಡ ನವರಾತ್ರಿಯ ಸಮಯದಲ್ಲಿ ಮನೆಗೆ ತರೋದು ಶುಭವಾದದ್ದು. ಹಸುವಿನ ತುಪ್ಪವನ್ನು ಅಂಗಡಿಯಿಂದ ಮನೆಗೆ ನವರಾತ್ರಿಯ ಸಮಯದಲ್ಲಿ ತರಬೋದು. ಹಾಗೆಯೇ ಇನ್ನೊಂದೇನೆಂದರೆ ಎಲ್ಲರಿಗೂ ತುಂಬಾ ಈಸಿಯಾಗಿ ತರುವಂಥದ್ದು, ಈಗ ನಾನು ತಿಳಿಸಿದಂಥ ವಸ್ತುಗಳು ನಿಮಗೆ ತರೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಆಗಲ್ಲ ಅನ್ನುವವರು ಈ ವಸ್ತುವನ್ನು ಕೂಡ ನವರಾತ್ರಿಯ ಸಮಯದಲ್ಲಿ ತರ್ಬೋದು. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಏನಂದರೆ ಕಲ್ಲುಪ್ಪು. ನವರಾತ್ರಿಯ ಸಮಯದಲ್ಲಿ ಕಲ್ಲುಪ್ಪನ್ನು ನಾವು ಮನೆಗೆ ತಂದರೆ ತುಂಬಾ ಶುಭವಾದದ್ದು. ಈ ಕಲ್ಲುಪ್ಪನ್ನು ಲಕ್ಷ್ಮೀ ದೇವಿಯ ಸಂಭೂತ ಅಂತಲೇ ಹೇಳ್ತೀವಿ. ಹಾಗಾಗಿ ಯಾವುದೇ ವಸ್ತುಗಳನ್ನು ನಿಮಗೆ ಖರೀದಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವರು ಅಟ್ಲೀಸ್ಟ್ ಕಲ್ಲುಪ್ಪನ್ನು ಆದರೂ ನವರಾತ್ರಿಯ ಸಮಯದಲ್ಲಿ ಮನೆಗೆ ತನ್ನಿ. ಜೊತೆಗೆ ಶಂಖ, ಕವಡೆ, ಕೋಮತಿ ಚಕ್ರ, ಕಮಲದ ಬೀಜ ಇಂತಹ ಲಕ್ಷ್ಮಿಗೆ ಪ್ರಿಯವಾಗುವಂಥ ವಸ್ತುಗಳನ್ನು ಕೂಡ ಮನೆಗೆ ತರೋದು ನವರಾತ್ರಿಯ ಸಮಯದಲ್ಲಿ ಅತ್ಯಂತ ಶುಭವಾದದ್ದು. ನೀವು ಮನೆಗೆ ಏನೇ ಒಂದು ಹೊಸ ವಸ್ತುಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರು ಕೂಡ, ಈಗ ಒಂದು ಏನಾದರೂ ಒಂದು ಫರ್ನಿಚರ್ಸ್ ತರಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲ ಏನಾದರೂ ಒಂದು ಹೊಸದಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಮನೆಗೆ ತರಬೇಕು ಅಂತ ಅಂದ್ಕೊಂಡಿದ್ರೆ ಈ ನವರಾತ್ರಿ 9 ದಿನಗಳು ಕೂಡ ಅತ್ಯಂತ ಶುಭವಾದದ್ದು. ಅದರ ಜೊತೆಗೆ ವಿಜಯದಶಮಿಯಂತೂ ಅತ್ಯಂತ ಶುಭವಾದ ದಿನ ಅಂತಲೇ ಹೇಳ್ಬೋದು.